ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಹನ ಇಂದ ಕಿಚನ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವ ಸ್ವೀಟ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಅದೇ ಬಾದರ್ ರೆಸಿಪಿ ಇದನ್ನು ಮಾಡಲಿಕ್ಕೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು ಮತ್ತು ತುಂಬ ಕಮ್ಮಿ ಟೈಮ್ ಸಾಕಾಗುತ್ತೆ ಮತ್ತು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ನಮಗೆ ಫಸ್ಟ್ ಇಂಗ್ರೀಡಿಯೆಂಟ್ಸು ಮೈದಾ ಒಂದು ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಒಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಡೆಕೋರೇಷನ್ಗಷ್ಟೇ ನೆಕ್ಸ್ಟ್ ಈಗ ನಾನು ಫಸ್ಟಿಗೆ ಪಾಕನ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಸಕ್ಕರೆನೇ ಹಾಕ್ಕೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಬಿಡಿ ನೀರು ಜಾಸ್ತಿ ಆದರೆ ಪಾಕ ಚೆನ್ನಾಗಿ ಬರಲ್ಲ ಇದು ಒಂದೇಳೆ ಪಾಕ ಬರೋವರೆಗೂ ಕುದಿಸ್ಕೊಬೇಕು ಇದನ್ನು ಐ ಇಟ್ಟು ಒಂದು ಹತ್ತು ನಿಮಿಷಕ್ಕೆ ನಮಗೆ ಪಾಕ ಎಲ್ಲ ಬಂದ್ಬಿಡುತ್ತೆ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಕುದಿಸಿದ್ರೆ ಒಂದೆಳೆ ಪಾಕ ನಮಗೆ ಬರುತ್ತೆ ಅಲ್ಲಿವರೆಗೂ ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ಒಂದೆಳೆ ಪಾಕ ಬಂದರೆ ನಮಗೆ ತುಂಬಾ ಚೆನ್ನಾಗಿ ಸ್ವೀಟ್ ಕೂಡ ರೆಡಿಯಾಗುತ್ತೆ ನೋಡಿ ಕುದಿ ಬಂದಿದೆ ಇದಕ್ಕೆ ಒಂದು ಏಲಕ್ಕಿನ ಜಜ್ಜಿ ಸೇರಿಸಿದ್ದೀನಿ ಫ್ಲೇವರ್ಗೋಸ್ಕರ ಈಗ ಚೆನ್ನಾಗಿ ಕುದಿ ಬಂದಿದೆ ನಾವು ಒಂದೆಳೆ ಪಾಕ ಬಂದಿರೋದು ನೋಡಿಬಿಟ್ಟು ಇದನ್ನು ಆಫ್ ಮಾಡ್ಕೊಳ್ಳೋಣ ನಾವು ಕೈಯಲ್ಲಿ ಈ ಥರ ಹಿಡಿದ್ರೆ ಅಂಟು ಬಂದಿರಬೇಕು ಚೆನ್ನಾಗಿ ಮತ್ತು ಅಂಟಬೇಕು ಒಂದೆಳೆ ಹಂಗೆ ಬರಬೇಕು ನಮಗೆ ನೋಡಿ ಈ ಥರ ಎಳೆ ಬಂದರೆ ನಿಮಗೆ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಬಿಡೋಣ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು ಈಗ ನೆಕ್ಸ್ಟ್ ಅಷ್ಟೊತ್ತಿಗೆ ನಾವು ಹಿಟ್ಟನ್ನ ಕಲಿಸ್ಕೊಳೋಣ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಮೈದಾನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ತುಪ್ಪ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿ ಕಲಿಸ್ತೀನಿ ನೆಕ್ಸ್ಟ್ ನೋಡಿ ಹಾಕೋಣ ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೋತಾಯಿದ್ದೀನಿ ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಮೊಸರನ್ನ ಯೂಸ್ ಮಾಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸಿಹಿ ಮೊಸರನ್ನ ಯೂಸ್ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲ ಸ್ವಲ್ಪ ನಾರ್ಮಲ್ ಆಗಿದ್ದರೆ ನಿಮಗೆ ಸಾಕಂದರೆ ಮೊಸರಾಕೆ ಅವಶ್ಯಕತೆ ಇಲ್ಲ ಅಡುಗೆ ಸೋಡ ಒಂದು ಚಿಟಕಿ ಹಾಕಿದ್ದೀನಿ ಮತ್ತು ಒಂದೇ ಒಂದು ಚಿಟಕಿ ಆಗೋಷ್ಟು ಉಪ್ಪು ನಾವು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಒಂದು ಚಿಟಕಿ ಆಗೋಷ್ಟು ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ನಿಮಗೆ ಗೊತ್ತಾಗುತ್ತೆ ಸಾಕ ಇಲ್ಲಾಂದರೆ ಇನ್ನೂ ಬೇಕಾ ಅಂತ ಹಿಟ್ಟನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಹಿಂಗೆ ಉಂಡೆ ಕಟ್ಟಿದ್ರೆ ಅದಾಗೆ ನಿಂತ್ಕೊಂಡ್ರೆ ನಮಗೆ ತುಪ್ಪ ಸಾಕಾಗುತ್ತೆ ನೋಡಿ ಇನ್ನು ಪುಡಿ ಪುಡಿ ಆಗ್ತದೆ ಸೊ ಇನ್ನೂ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಸೇರಿಸ್ತೀನಿ ಟೋಟಲ್ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಣ ಫಸ್ಟಿಗೆ ನಾವು ಡ್ರೈ ಮಿಕ್ಸ್ ಮಾಡ್ಕೊಬೇಕು ಡ್ರೈ ಮಿಕ್ಸ್ ಮಾಡಿದ ನಂತರ ನಾವು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಮಾಡ್ಕೊಳ್ಳೋಣ ತುಂಬ ಈಸಿ ಒಂದು ಅರ್ಧ ಗಂಟೆಲೆಲ್ಲ ಈ ಸ್ವೀಟ್ ರೆಡಿಯಾಗಿಬಿಡುತ್ತೆ ತುಂಬಾ ಜ್ಯೂಸಿಯಾಗಿ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಹಿಡಿದ್ರೆ ಗಂಟೆ ಹಾಗೆ ನಿಲ್ಲಬೇಕು ಆವಾಗ ನಮಗೆ ತುಪ್ಪದ ಪ್ರಮಾಣ ಕರೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ನಾರ್ಮಲ್ ನಾವು ಹೇಗೆ ಚಪಾತಿ ಹಿಟ್ಟು ಕಲಿಸ್ಕೊತೀವೋ ಅದೇ ಅದಕ್ಕೆ ಕಲಿಸ್ಕೊಳ್ಳೋಣ ತುಂಬ ಹಾಡಾಗಿ ಕಲಿಸ್ಬೇಡಿ ಮತ್ತು ಗಟ್ಟಿಯಾಗೂ ಕಲಿಸ್ಕೊಬೇಡಿ ಹಿಂಗೆ ತೋರಿಸ್ತೀನಿ ನಾನು ನಿಮಗೆ ಅದಕ್ಕೆ ನೀವು ನಿಧಾನಕ್ಕೆ ಇದನ್ನು ಕಲಿಸ್ಕೊಳ್ಳಿ ತುಂಬಾ ಪದರು ಪದ್ರವಾಗಿ ಈ ಬಾದರ್ಷ ಬರುತ್ತೆ ಅದು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ ಈಗ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾತ್ಕೊಬೇಕು ನಾನಿಲ್ಲಿ ಡೈರೆಕ್ಟು ಫ್ಲೋರ್ ಮೇಲೆ ನೀಟ್ ಮಾಡಿಕೊಂಡು ಇದ್ದೀನಿ ಈ ಥರ ನಾದೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸ್ವೀಟು ಈಗ ನೀಟಾಗಿ ಇದನ್ನು ನಾದ್ಕೊಂಡು ನಾವು ಇದನ್ನು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ನೆನೀಬೇಕು ಹಿಟ್ಟು ಟೈಮ್ ಆಗಬೇಕಂತೇನಿಲ್ಲ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಸಣ್ಣ ಸಣ್ಣದಾಗಿ ಈಗ ಪೂರಿ ಹೇಗೆ ತೊಗೊತೀವೋ ಪೂರಿಗೆ ಹಿಟ್ಟು ಎಷ್ಟು ತೊಗೋತೀವೋ ಅಷ್ಟನ್ನು ತೊಗೊಂಡು ಜಾಸ್ತಿ ಪ್ರೆಸ್ ಮಾಡಿ ಮಾಡಕ್ ಹೋಗ್ಬಿಡಿ ಜಸ್ಟ್ ನಮಗೆ ಬಾದರ್ಶ ಶೇಪ್ ಬಂದ್ರೆ ಸಾಕು ಈ ತರ ಪದರ ಪದ್ರವಾಗಿದ್ರೇನೆ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದೇ ಸಮ ಸಾಫ್ಟಾಗಿ ಈ ಚಪಾತಿ ಇಟ್ಟು ಕಲ್ಸ್ಕೊತಿಲ್ಲ ಥರ ಮಾಡ್ಕೊಳೋದ್ ಬೇಡ ಈ ತರ ಗೀರ್ ಗೀರ್ ಬಂದಿದ್ರೇನೆ ಪದ್ರ ಪದ್ರವಾಗಿ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಆ ಪಾಕ ಎಲ್ಲ ಚೆನ್ನಾಗಿಟ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ನಾನಿಲ್ಲಿ ನೀಟಾಗಿ ರೌಂಡ್ ಶೇಪಲ್ಲಿ ಇಲ್ಲ ದಪ್ಪ ದಪ್ಪವಾಗೆ ಪದ್ರ ಪದ್ರವಾಗೆ ನಾನಿಲ್ಲಿ ಬಾದ್ರಶನ ಮಾಡ್ಕೋತಾ ಇದ್ದೀನಿ ಈಗ ನಾವು ಚಪಾತಿ ಹಿಟ್ಟು ಹೇಗೆ ಉಂಡೆ ಮಾಡ್ಕೋತೀವೋ ಆ ಥರ ಮಾಡಿಕೊಂಡು ಜಸ್ಟು ಮಧ್ಯದಲ್ಲಿ ಥರ ಪ್ರೆಸ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ರೆಡಿ ಆದ ನಂತರ ನಾನು ಆಲ್ರೆಡಿ ಎಣ್ಣೆನ ಬಿಸಿ ಇಟ್ಟಿದ್ದೆ ಈಗ ಅದನ್ನು ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಬಾದುರ್ಶನ ಬೇಯಿಸ್ಕೊಬೇಕಾಗತ್ತೆ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಇಟ್ಟೇ ಬೇಯಿಸ್ಕೊಬೇಕು ಯಾಕೆಂದರೆ ಒಳಗಡೆ ಬೇಯೋದಿಲ್ಲ ನಾವು ಐ ಫ್ಲೇಮಲ್ಲಿಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಬಾದುರ್ಶನ ಎರಡೂ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ಳಿ ನೋಡೋದ್ರೊಳಗೆ ಎಷ್ಟು ಸಿಂಪಲ್ ರೆಸಿಪಿ ಅಂತ ಈಗ ನೋಡಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಟರ್ನ್ ಮಾಡಿ ಬೇಯಿಸ್ಕೊತ ಇದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಸೂಪರ್ ಸೂಪರಾಗಿರುತ್ತೆ ಬೇಗನೆ ಕೂಡ ಈ ಸ್ವೀಟ್ನ ಮಾಡ್ಕೊಬೋದು ಒಂದು ಸಲ ಪಾಕ ಮಾಡಿ ಇಟ್ಕೊಂಬಿಟ್ರೆ ಈ ಥರ ಬೇಯಿಸಿ ಅದರೊಳಗೆ ಹಾಕಿದ್ರೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಚೆನ್ನಾಗಿ ಪಾಕ ಕುಡಿಯುತ್ತೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬಾದರ್ಶನ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ನಾವೀಗ ಪಾಕಕ್ಕೆ ಡೈರೆಕ್ಟಾಗಿ ಹಾಕೊಳ್ಳೋಣ ಪಾಕ ಮಾತ್ರ ಬಿಸಿ ಇರಬೇಕು ಇನ್ನೇನಾದ್ರು ತಣ್ಣಗಿದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ನೋಡಿ ಈಗ ಬಿಸಿ ಇದೆ ಪಾಕ ಅದಕ್ಕೆ ನಾನು ಮಾಡಿಟ್ಟಿರುವಂಥ ಬಾದರ್ಶನೆಲ್ಲ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ತುಂಬ ಕಮ್ಮಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಪಾಕನ ತುಂಬ ಕಮ್ಮಿನೇ ಮಾಡ್ಕೊಂಡಿದ್ದೀನಿ ನೀಟಾಗಿ ಇದನ್ನು ಡಿಪ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ ಪಾಕ ಎಲ್ಲ ಚೆನ್ನಾಗಿ ಕುಡಿದು ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿರುತ್ತೆ ಬಾದ್ರು ಸೊ ಮಿಸ್ ಮಾಡಿದಲೆ ನೀವು ಕೂಡ ಟ್ರೈ ಮಾಡಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇದ್ದೀನಿ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ನೋಡ್ತಾ ಇದ್ದೀರಲ್ಲ ಸೈಜ್ ಕೂಡ ಎಷ್ಟು ಚೆನ್ನಾಗಿ ಡಬಲ್ ಆಗಿದೆ ಅಂತ ತುಂಬ ಸ್ವೀಟು ಇರಲ್ಲ ಹಂಗಂತ ತುಂಬ ಕಮ್ಮಿನೂ ಇರೋಲ್ಲ ರುಚಿ ಅಂತೂ ಸೂಪರ್ ಆಗಿರುತ್ತೆ ಮೈಲ್ಡ್ ಇದು ಸೊ ಮಿಸ್ ಮಾಡಿದಲೆ ರೆಸಿಪಿನ ಟ್ರೈ ಮಾಡಿ ಈಗ ಫೈನಲ್ ಆಗಿ ನಾನು ಗಾರ್ನಿಷಿಂಗೋಸ್ಕರ ಸ್ವಲ್ಪ ಬಾದಾಮ್ ಮತ್ತು ಪಿಸ್ತಾನ ಹಾಕೋತಾ ಇದ್ದೀನಿ ನೀವು ಹಾಗೆ ಕೂಡ ಸರ್ವ್ ಮಾಡ್ಬೋದು ಈಗ ಫೈನಲ್ ಆಗಿ ನಮಗೆ ರೆಡಿ ರೆಡಿಯಾಗಿದೆ ಈ ರೆಸಿಪಿ ತುಂಬಾ ಈಸಿ ಇದೆ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು